ಹಾಯ್ ಎವ್ರಿವನ್, ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತಿನ ಎಸ್ ಎಸ್ ಬಿ ಸ್ಕಾಲರ್ಶಿಪ್ ಅಪ್ಡೇಟ್ಗೆ ಸ್ವಾಗತ ವಿದ್ಯಾರ್ಥಿಗಳೇ. ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಕಾಯ್ತಾ ಇದ್ದೀರ ಸ್ಕಾಲರ್ಶಿಪ್ ಕೂಡ ಇನ್ನೂ ಬಂದಿಲ್ಲ, ನಾವು ಏನು ಮಾಡಬೇಕು ಅಂತ. ನಿಮಗೆ ಗೊತ್ತಿರೋಗೆ ಮಿನಿಸ್ಟರ್ ಕೂಡ ಮೊನ್ನೆ ಬಂದು ಹೇಳಿದ್ದಾರೆ ವೆಯ್ಟ್ ಮಾಡಬೇಕಾಗುತ್ತೆ ಅಂತ. ನಾವು ಸ್ಯಾಂಕ್ಷನ್ ಮಾಡ್ತಿದ್ದೀವಿ, ಮೊನ್ನೆ ಮುಖ್ಯಮಂತ್ರಿಗೆ ಕೂಡ ಮನವಿ ಕೂಡ ಮಾಡ್ಕೊಂಡಿದ್ದೀವಿ. ಅವರು ಸ್ಯಾಂಕ್ಷನ್ ಮಾಡ್ತಿದ್ದಂಗೆ ನಿಮ್ಮ ಅಕೌಂಟ್ ಖಾತೆಗೆ ಹಾಕ್ತಾರಂತ. ದಯವಿಟ್ಟು ವಿದ್ಯಾರ್ಥಿಗಳಿಗೆ ಗೊಂದಲ ಪಡ್ಬಿಟ್ಟು ವೆಯ್ಟ್ ಮಾಡಬೇಕಾಗುತ್ತೆ. ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳು ಕೂಡ ವೆಯ್ಟ್ ಮಾಡಬೇಕಾಗುತ್ತೆ. ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳಿಗೆ ಕೂಡ ಸ್ಯಾಂಕ್ಷನ್ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಮತ್ತು ಯಾವ ಓ ಬಿ ಸಿ ಮತ್ತು ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಬಾಕಿ ಇರುವ ಅಮೌಂಟ್ ಅಂದರೆ ಬಾಕಿ ಯಾವ್ಯಾವ ಪೆಂಡಿಂಗ್ ಅಮೌಂಟ್ ಇದೆ ಅದು ಕೂಡ ಸ್ಯಾಂಕ್ಷನ್ ಮಾಡ್ತಾರೆ. ಅದಕ್ಕೆ ವಿದ್ಯಾರ್ಥಿಗಳು ವೆಯ್ಟ್ ಮಾಡಬೇಕಾಗುತ್ತೆ. ಇನ್ ಕೇಸ್ ನಿಮ್ಮದು ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳು ಹೊರತುಪಡಿಸಿ ಬೇರೆ ಯಾವುದೇ ವಿದ್ಯಾರ್ಥಿಗಳಿಗೆ ಕೂಡ ತಾಲೂಕು ಆಫೀಸ್ ವೆರಿಫಿಕೇಷನ್ ಇನ್ನೂ ಕೂಡ ಆಗಿಲ್ಲ, ಬೊನಫೈಡ್ಸ್ ಆಗಿಲ್ಲ ಅಂದರೆ ಅವರು ಬೇಗ ಸಾಲ್ವ್ ಮಾಡ್ಕೋಬೇಕಾಗುತ್ತೆ. ಲಾಸ್ಟ್ ಚಾನ್ಸ್ ಆಗಿರುತ್ತೆ, ಬೇಗ ಸಾಲ್ವ್ ಮಾಡ್ಕೊಳ್ಳಿ. ಇನ್ನೊಂದು ಸ್ಕಾಲರ್ಶಿಪ್ ಮುಗಿತಾ ಬಂತು, ಇನ್ನೂ ನೆಕ್ಸ್ಟು ಆಗಲ್ಲ, ಇದೇ ಲಾಸ್ಟ್ ಚಾನ್ಸು. ಇನ್ನು ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳಿಗೆ ಮತ್ತೆ ಬಾಕಿ ಯಾರಿಗೆ ಅವರಿಗೆಲ್ಲ ಬರುತ್ತೆ. ಇನ್ ಕೇಸ್ ಇನ್ನೂ ಕೂಡ ಆಧಾರ್ ಶೇರಿಂಗ್ ಪ್ರಾಬ್ಲಮ್ಸ್ ಆಗಿದ್ರೆ ಬೇಗ ಸಾಲ್ವ್ ಮಾಡ್ಕೊಳ್ಳಿ. ನಾನು ಯು ಟಿ ಆರ್ ಪ್ರಾಬ್ಲಮ್ಸ್ ಆಲ್ರೆಡಿ ಹೇಳಿದೆ ನಿಮಗೆ. ಯು ಟಿ ಆರ್ ನಂಬರ್ ಜನರೇಟ್ ಆಗಿರುತ್ತೆ, ಅಕೌಂಟ್ ನಂಬರ್ ಶೋ ಮಾಡಲ್ಲ. ನೀವು ಇನ್ ಕೇಸ್ ನಿಮ್ಮ ಬ್ಯಾಂಕ್ ಕಾಂಟ್ಯಾಕ್ಟ್ ಮಾಡಿ ಅಥವಾ ಪ್ರಾಪರ್ ನಿಮ್ಮ ಆಫೀಸ್ನ ಕಾಂಟ್ಯಾಕ್ಟ್ ಮಾಡಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಥವಾ ಸಮಾಜ ಕಲ್ಯಾಣ ಇಲಾಖೆಯನ್ನು ಭೇಟಿ ಮಾಡಿ ಬೇಗ ಸಾಲ್ವ್ ಮಾಡ್ಕೊಳ್ಳಿ. ಲಾಸ್ಟ್ ಚಾನ್ಸ್ ಹೇಳ್ತೀನಿ ವಿದ್ಯಾರ್ಥಿಗಳೇ, ಬೇಗ ಸಾಲ್ವ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಕಳೆದ ಬಾರಿ ಕೂಡ ಹಿಂಗೆ ಆಗಿ ಸಾಕಷ್ಟು ಕೂಡ ಸ್ಕಾಲರ್ಶಿಪ್ ಕೂಡ ಬಂದಿಲ್ಲ. ಯು ಟಿ ಆರ್ ನಂಬರ್ ಜನರೇಟ್ ಆಗಿದೆ ಬಟ್ ಅಕೌಂಟ್ ನಂಬರ್ ಶೋ ಮಾಡ್ತಿಲ್ಲ. ಇನ್ ಕೇಸ್ ಬ್ಯಾಂಕ್ ಪ್ರಾಬ್ಲಮ್ ಅಥವಾ ನಿಮ್ಮದು ಎಸ್ ಎಸ್ ಬಿ ಪ್ರಾಬ್ಲಮ್ ಏನು ಗೊತ್ತಿಲ್ಲ, ಬೇಗ ಸಾಲ್ವ್ ಮಾಡಿದ್ರೆ ಉತ್ತಮ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳು, ಸಿಗೋಣ ಮುಂದಿನ ವಿಡಿಯೋದಲ್ಲಿ.